ನಾವು ಜೀವನದೊಳಗ ಫಾಸ್ಟ್ ಮನಿ ನೋಡ್ತೇವೆ ನಮ್ಮ ಮಾರ್ಕೆಟ್ದಾಗ ಹೆಂಗಂತ ಕೇಳಿದ್ರೆ ಒಂದು ಊರೊಳಗ ಒಂದು ರಾಜ ಇದ್ದ ಆ ರಾಜ ಹೆಂಗಿದ್ದ ಅಂತ ಕೇಳಿದ್ರೆ ಆ ರಾಜ ಬಹಳ ಪಂಡಿತ ಇದ್ದ ಬಹಳ ಹುಷಾರಿದ್ದ ಜನಸಂಪರ್ಕ ಇಟ್ಟು ಜನದ ಓಡಾಡ್ತದ ಎಲ್ಲ ಸರಿ ತಗೋ ಕೂಡು ಏಳು ನಾ ಮಾತಾಡ್ತದ ಅಂತ ರಾಜ ಇದ್ದ ಆ ಊರಾಗ ನ್ಯಾಯ ತಿಂತಿತ್ತು ಅಂಗಡಿ ಅಂಗಡಿ ತಿಂತಿತ್ತು ಅಂಗಡಿಯೊಳಗ ಎಲ್ಲ ಬರ್ತಿದ್ವು ಎಲ್ಲ ಎಲ್ಲ ಏನೇನು ಬೇಕು ಎಲ್ಲ ಬರ್ತಿದ್ವು ಆ ಅಂಗಡಿಯೊಳಗ ಒಂದು ಮೂರ್ತಿ ಮಾಡವ ಮೂರು ಮೂರ್ತಿ ಮಾಡಿ ಕೂಡಿಸಿದ ಮೂರು ಮೂರ್ತಿ ಇತ್ತು ಕಲ್ಲಿನ ಮೂರ್ತಿ ಸೇಮ್ ಫೀಟ್ ಸಾವಿರ ಫೀಟ್ ಸಾವಿರ ಫೀಟ್ ಇದ್ದು ಮೂರು ಮೂರ್ತಿ ಮೂರು ಮೂರ್ತಿ ಸೇಮ್ ಹಂಗೆ ಇದ್ದು ಸೇಮ್ ಹಂಗೆ ಇದ್ದು ಸೇಮ್ ಕಲ್ಲಿಂದೆ ಸೇಮ್ 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 ಇತ್ತು ಆದರೆ ರಾಜ ಆನೆಮೆ ಕುಂತ ಹೊಂಟಿದ್ದ ಇದು ಬಹಳ ಮಂದಿ ಕೇಳಿರ್ಬೋದು ಕತೆ ಅಂತ ದೊಡ್ಡ ಮಂತಿಲ್ಲ ಆದ್ರೆ ಯಾಕೆ ಕೇಳಂತಂದ್ರೆ ಇದು ಒಂದು ಮನುಷ್ಯನ ಮಾನವ ಹ್ಯಾಂಗನ್ ಬಗ್ಗೆ ಹೇಳತ್ರಿ ರಾಜ ಹೊಂಟಿದ್ರು ಆನೆಮೆ ಕುಂತ ಬರ ಟೈಮ್ನೊಳಗ ಎಲ್ಲ ನೋಡಿದ್ರೆ ರಾಜ ಆದ್ರೆ ಆ ಕಡೆಗೆ ಒಂದ್ ಟೇಬಲ್ ಹಾಕೊಂಡ್ ಟೇಬಲ್ ಮೂರ್ ಕಲ್ಲಿನ ಮುರ್ದಿಕ್ಕೆ ನಮ್ಮ ಮೂರ್ ಮನುಷ್ಯ ಮುರ್ತೇವ ಯಾರು ಮಂದಿನೇ ಇಲ್ಲ ಅಲ್ಕೊಂಡ್ರು ನಾವು ಖಾಲಿ ಆ ಮೂರ್ ಕಲ್ಗಳು ಮುರ್ತೇವ ಒಬ್ಬ ಕುಂತನ ಕಲಿ ರಾಜ ನೋಡಿದ ಎಲ್ಲಾ ಮಂದಿ ಮಂದಿ ಬಳಕಂದ್ರೆ ಆ ಕಲ್ಲಿನ ಮಂದಿಲ್ಲ ಕೆಳಗಿಳದಿ ಅಲ್ಲಿ ಹೋದ ಯಾಕಪ್ಪ ನಿನ್ ಊರು ಯಾವ್ದ ನೀವು ಹೊಸ ವಿದ್ಯಾನು ಈ ಊರಾಗ ಬಂದಿರಿ ಈ ಊರಾಗ ಹೊಸ ವಿದ್ಯಾ ಗಿರಾಕಿಲ್ಲ ಅಂತ ಇಲ್ರಿ ರಾಜರೇ ಹಂಗಿಲ್ಲ ಬಟ್ ನಂದು ನನ್ನ ಮೂರ್ತಿನೇ ಅಂತವ ಇದ್ರ ಅರ್ಥ ಹೇಳಬೇಕು ಅದ್ರ ಇದು ಕೊಯ್ಬೇಕು ಅದಕ್ಕಿದ ಅಸಲಕ್ಕೆ ಮಂದಿ ಇಲ್ಲ ಇದ ಅರ್ಥ ಏನಂತ ಹೇಳ ಮತ್ತ ಇದ್ರ ರೇಟ್ ಏನ ಹೇಳ ಅಂತ ಕೇಳಾಗ ರಾಜರೇ ಇದ್ರದ್ದು 1000 ರೂಪಾಯಿ ಇದ್ರದ್ದು 10000 ರೂಪಾಯಿ ಇದ್ರದ್ದು 1 ಲಕ್ಷ ರೂಪಾಯಿ ಇದ್ರದ್ದು 1000 ಇದ್ರ 10000 1 ಲಕ್ಷ ರೂಪಾಯಿ ಇದ್ರ ರೇಟ್ ಅದ ಇದ ಅರ್ಥ ಹೇಳ್ಬೇಕು ಇದ್ರ ಅರ್ಥ ಹೇಳ್ಬೇಕು ಒಯ್ಬೇಕಿದ್ ಅಂತ ಹೇಳ ಕೇಳಾಗ ಆಯ್ತಪ್ಪ ನನ್ ಕೊಡಲೆ ಮತ್ತ ಕೊಡಲಪ್ಪ ಅದು ಹೇಳ್ರಿ ಒಯ್ರಿ ಅಂತ ಕೇಳ್ದವ ಪಂಚ ಅವ ಏನು ಮೂರ್ತಿ ಮಾಡ ಒಯ್ದ ನಡಿ ನಮ್ ರಾಜ ನಮ್ಮ ರಾಜಭರದ ನಡಿ ಅಲ್ಲಿ ಯಾನ್ ಯಾನ್ ಮಾತು ಬರ್ತದ ಅಲ್ಲಿ ಕೇಳ ಬರ್ತ ಅಂತ ತಿಳ್ಕೊಂಡು ಮರು ದಿವಸ ರಾಜ ಕರೆಸಿದ ಎಲ್ಲ ಪ್ರಧಾನಿ ಕುಂತಿದ್ದು ಒಂದ್ ಟೇಬಲ್ ಹಾಕಿ ಮೂರು ಗೊಬ್ಬಿ ಇಕ್ಕಿದವ ಇಕ್ಕಿ ರಾಜರ ಅರ್ಥ ಹೇಳ ಅಂತ ಕೇಳಂಗ ಅವಂದ ನೋಡಪ್ಪ ಪ್ರಧಾನಿ ಕೇಳ್ದ ಆ ರಾಜ ಕೂಡ ನಾ ಇಟ್ಕೊ ನೋಡ್ಕೊಂಡ್ಬರ್ತದೆ ಒಂದ್ ಶಾಣೆ ಮನುಷ್ಯ ಬಂದ ಅಥವಾ ನೀರ್ ತಗೊಂಡು ನೀರ್ ತಗೊಂಡು ಒಂದ್ ಕಿವ್ಯಾಗ ನೀರ್ ಹಾಕ ಈ ಕಿವ್ಯ ನೀರ್ ಹಾಕಿ ಈ ಕಿವ್ಯ ಬಂದು ಈ ಕಿವ್ಯ ನೀರ್ ಹಾಕಿ ಈ ಕಿವ್ಯ ಬಂದು ರಾಜರೇ ಇದು 1000 ರೂಪಾಯಿ ಇದು ಆನಂತರ ಇನ್ನೊಂದು ಮೂರ್ತಿ ಇನ್ನೊಂದು ಕಲ್ಲಿ ಮೂರ್ತಿ ತಗೊಂಡಿದ ಅದಕ್ಕೆ ಈ ಕಿವಿ ಹಾಕಿದ ಈ ಕಿವಿಯಾಗ ಬಾಯಿ ಬಂತು ಇದು 10000 ರೂಪಾಯಿದು ಮತ್ತೊಂದು ಮೂರ್ತಿ ತಗೊಂಡಿದ ಅದಕ್ಕೆ ಹಿಡಿದು ಒಂದು ಹನಿ ನೀರು ಹಾಕಿದ ಕಿವಿಯಾಗ ಬಾಯಿ ಬಟ್ಟೆ ಹೋಯ್ತು ಹೊರಗೆ ಬರಲಿಲ್ಲ ಇದು 1 ಲಕ್ಷ ರೂಪಾಯಿದು ಅರ್ಥಾತ ಜೀವನದ ಒಳತೇವೆ ಹಿಂಗೆ ಬಂತು ಹಿಂಗೆ ಹೋಯ್ತು ಇದು ಇದು ಇವನೇ 1000 ರೂಪಾಯಿ ಬರೋ ಜೀವನದ ಕೇಳ್ತೇವೆ ಕೇಳ್ತೇವೆ ಬಿಡ್ತೇವೆ ಕೇಳೇ ಬಿಡ್ತೇವೆ ಜೀವನ ಅಸರಿ ಆಗಲ್ಲ ಯಾವಾಗ ಜೀವನದ ಅಸರ ಆಯ್ತು ಜೀವನ ಸಾಧ್ಯ ಇಲ್ಲ ಸಾಧ್ಯ ಅದ ಅರ್ಥ ಅನುಭವ ಆಗಿಲ್ಲ ಅದಕ್ಕೆ ಅದು ವಿಚಾರ ಮಾಡಲಿಲ್ಲ ಅಂದ್ರೆ ಜೀವನ ಸಾಧ್ಯ ಇಲ್ಲ ಇದು 1000 ರೂಪಾಯಿ ಅಂತ ತಿಳ್ಕೊಂಡು ಮತ್ತೊಂದು ಕಿವಿ ಬಿಟ್ಟರೆ ಬೈದ ಬಂದಿತ್ತು ಇದು 10000 ರೂಪಾಯಿದು ಒಳಗೆ ಒಂದು ಹನಿ ಬಿಟ್ಟರೆ ಒಳಗೆ ಹೊಟ್ಟೆ ಹೋಗಿತ್ತು 10 ಲಕ್ಷ ರೂಪಾಯಿ ಯಾಕೆ ಈ ಮಾತು ಹೇಳ್ತ ಅಂತ ಕೇಳಿದ್ರೆ ಜೀವನದೊಳಗೆ ಮಂದಿ ಚರ್ಚೆ ಮಾಡಬೇಕಾಗಿಲ್ಲ ಇವತ್ತು ಯಾರು ಕಿವಿ ಹಾಕಿದ್ ಬಾಯಿದ್ ಬಂತು ಬಹಳಷ್ಟು ಮಂದಿ ನಮ್ಮ ಗುರು ಹಂಗರ ನಮ್ಮ ಗುರು ಹಿಂಗರ ನಮ್ಮ ಗುರು ಹಂಗರ ನಮ್ಮ ಗುರು ಹುಚ್ಚುಗಳು ಇದ್ದಿರಲಿಲ್ಲ ಜೀವಂತ ಬುದ್ಧಿ ಜೀವನದಾಗ ಯಾರು